ಇದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರು, ಕೆಎಚ್ ಮುನಿಯಪ್ಪ ಸೇರಿದಂತೆ ಪರಮೇಶ್ವರ್ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ. ಉಪಮುಖ್ಯಮಂತ್ರಿ ಆಗಿದ್ದಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭಾಗಿಯಾಗಿರಲಿಲ್ಲ. ಆಂಜನೇಯ, ಜಾರ್ಜ್, ರಾಮಲಿಂಗಾರೆಡ್ಡಿ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ರು. ಈಗ ಎಲ್ಲರೂ ಆಕ್ಟಿವ್ ಆಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ, ಕೆಆರ್ ಪುರಂ ಶಿವಾಜಿನಗರದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಪ್ರಚಾರವನ್ನ ನಡೆಸಿದ್ರು. ಎಷ್ಟೇ ಅಸಮಾಧಾನ ಇರಲಿ, ಆ ಅಸಮಾಧಾನ ಮಾತ್ರ ಕಾರ್ಯಕರ್ತರ ಮುಂದೆ, ಮಾಧ್ಯಮದ ಮುಂದೆ ಗೊತ್ತಾಗಬಾರದು ಅನ್ನುವ ರೀತಿಯಲ್ಲೇ ತೇಪೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಸಮಾಧಾನವನ್ನ ಬದಿಗೊತ್ತಿ ಪ್ರಚಾರಕ್ಕೆ ಇಳಿತಾ ಇದ್ದಾರೆ ಹಿರಿಯ ನಾಯಕರು. ಸದ್ಯ ರಾಜಕೀಯ ಪರಿಸ್ಥಿತಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವ ಸ್ಥಿತಿ ಇರುವಂತದ್ದು ಈ ಉಪಚುನಾವಣೆಯ ರಿಸಲ್ಟ್ ಮೇಲೆ ಪ್ರತಿಯೊಂದು ಕೂಡ ಅವಲಂಬಿತವಾಗಿದೆ. ಸಿದ್ದು ವಿರೋಧ ಕಟ್ಟಿಕೊಳ್ಳೋದಾದ್ರೂ ಯಾಕೆ, ಏನ್ ಬೇಕಾದ್ರೂ ಆಗ್ಬೋದು. ಹೈಕಮಾಂಡ್ನ ಒಂದು ಕೃಪಕಟಾಕ್ಷ ಸಿದ್ದರಾಮಯ್ಯ ಅವರ ಮೇಲಿದೆ. ಕಾಂಗ್ರೆಸ್ನಲ್ಲಾದಂತ ಈ ಬೆಳವಣಿಗೆಯಿಂದ ಕೈ ಅಭ್ಯರ್ಥಿಗಳು ಕೂಡ ಖುಷಿ ಆಗಿದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಅಳಲಿತ್ತು, ಯಾರು ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಅಂತ. ಈಗ ಸಿದ್ದರಾಮಯ್ಯ ಅವರ ಜೊತೆ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇರೋದು, ಇವ್ರಿಗೂ ಕೂಡ ಒಂದ್ ರೀತಿಯಾಗಿ ಒಂದು ಶಕ್ತಿ ತುಂಬಂತ ಆಗ್ತಾ ಇದೆ. ಇದೇ ಒಗ್ಗಟ್ಟು ಕಾಂಗ್ರೆಸ್ಗೆ ಯಶಸ್ಸನ್ನ ತಂದು ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕಣ್ಣಿಗೆ ಹೆಂಗ್ ಕಾಣಿಸ್ತದಪ್ಪ ಅಂದ್ರೆ, ಓ ಏನೋ ಸಿದ್ದರಾಮಯ್ಯನವ್ರು ಒಂಟಿ, ಯಾಕೆ ಒಂಟಿ ಆಗ್ತಾರೆ, ನಾವೆಲ್ಲ ಇದೀವಿ ಜೊತೆಯಲ್ಲಿ. ಇಲ್ಲ ಇಲ್ಲ, ಆ ತರ ಏನಿಲ್ಲ. ಓ ಏಕಾಂಗಿ ಅವ್ರು ಯಾವತ್ತೂ ಆಗಿಲ್ಲ, ಅವ್ರು ಯಾವಾಗ್ಲೂ ಎಲ್ಲರ ಜೊತೆನಲ್ಲೇ ಇರೋರು. ಸಿದ್ದರಾಮಯ್ಯನವ್ರು ಏಕಾಂಗಿ ಮಾಡಕ್ ನಾವು ಬಿಡೋದಿಲ್ಲ. ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತದಪ್ಪ ಅಂದ್ರೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಇಷ್ಟು ದಿನ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲೂ ಕೂಡ ಒಂದು ನೋವಿತ್ತು. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಹೊರತುಪಡಿಸಿ ಯಾವುದೇ ನಾಯಕರು ಕೂಡ ಬಂದು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ. ಯಾವಾಗ ಸಿದ್ದರಾಮಯ್ಯ ನಮ್ಮದೇ ಸರ್ಕಾರ, ನಾನೇ ಸಿಎಂ, ಮತ್ತೆ ದೋಸ್ತಿ ಆಗುವಂತ ಲಕ್ಷಣದ ಬಗ್ಗೆ ಮಾತನಾಡ್ತಿದ್ದಾರೋ, ಎಲ್ಲರೂ ಕೂಡ ಈಗ ಅಖಾಡಕ್ಕಿಳಿತಾ ಇದ್ದಾರೆ. ಏನಿದ್ರೆ ಮರ್ಮ ಅಂತ, ಪೃಥ್ವಿರಾಜ್ ಬೈ ಎಲೆಕ್ಷನ್ ಅಲ್ಲಿ ಯಾಕೋ ಸ್ವಲ್ಪ ಇತ್ತೀಚೆಗೆ ಎಲೆಕ್ಷನ್ ಹತ್ರ ಬಂದಂಗೆ ಬಂದಂಗೆ ಒಂದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಸೈಲೆಂಟ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಮತ್ತು ಮನೆಯಲ್ಲಿ ಇದ್ದಿರ್ತಕ್ಕಂಥ ಒಂದು ಕಾಂಗ್ರೆಸ್ ಮುಖಂಡರು ಈಗ ಮೈ ಕೊಡಲಿ ಎದ್ದಿದ್ದಾರೆ. ಅಭ್ಯರ್ಥಿಗಳೊಂದು ಪ್ರಚಾರಕ್ಕೆ ಅವರು ಧುಮುಕಿದ್ದಾರೆ ಅಂತಕ್ಕಂಥ ವಿಚಾರ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಬಹಳ ಒಂದು ಖುಷಿ ತಂದಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ವಿರುದ್ಧ ಅಸಮಾಧಾನ ಹೊಂದಿರತಕ್ಕಂತಹ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಹಿರಿಯ ಮುಖಂಡರು ಮನೆಯಲ್ಲಿ ಇದ್ರು, ಪ್ರಚಾರದಿಂದ ಬಹಳ ದೂರ ಉಳಿದಿದ್ರು. ಅದರಲ್ಲೂ ಕೂಡ ಕೆಎಚ್ ಮುನಿಯಪ್ಪ ಆಗಿರ್ಬೋದು, ಬಿಕೆ ಹರಿಪ್ರಸಾದ್ ಆಗಿರ್ಬೋದು, ಖರ್ಗೆ ಅವರು ಮಹಾರಾಷ್ಟ್ರ ನೆಪದಲ್ಲಿ, ಅವರು ಮಹಾರಾಷ್ಟ್ರದ ಒಂದು ರಾಜಕೀಯ ಬೆಳವಣಿಗೆ ನೆಪದಲ್ಲಿ ಅವರು ಮಹಾರಾಷ್ಟ್ರದಲ್ಲೇ ಇದ್ರು. ಅಂತಿಮವಾಗಿ ಇದೀಗ ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದ ಒಂದು ಅಖಾಡಕ್ಕೆ ಇಳಿದಿದ್ದಾರೆ. ಇದಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣ ಇಷ್ಟೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿರೇಕೆರೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಏನು ಪ್ರಚಾರ ಕೈಗೊಂಡ್ರು. ಪ್ರಚಾರ ಕೈಗೊಂಡಿರತಕ್ಕಂಥ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 9 ಬಳಿಕ ಬಿಜೆಪಿ ಸರ್ಕಾರ ಬೀಳುತ್ತೆ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಯಾವಾಗ ಕೊಟ್ಟರು, ಈ ಹೇಳಿಕೆಯನ್ನು ಗಮನಿಸಿರತಕ್ಕಂಥ ಒಂದು ಕಾಂಗ್ರೆಸ್ ಮುಖಂಡರು ಇದೀಗ ಒಂದು ಪ್ರಚಾರದ ಅಖಾಡಕ್ಕೆ ಮನೆಯನ್ನು ತೊರೆದಿದ್ದಾರೆ, ಪ್ರಚಾರದ ಒಂದು ಅಖಾಡಕ್ಕೆ ಧುಮುಕಿದ್ದಾರೆ. ಅಂದ್ರೆ ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಸರ್ಕಾರ ಬೀಳ್ಬಹುದು, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರದಿಂದ ಸಿದ್ದರಾಮಯ್ಯನವರು ಹೀಗೆ ಹೇಳಿದ್ದಾರೆ. ನಾಳೆ ಏನಾದ್ರು ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ಬಿಟ್ರೆ ನಮ್ಮ ರಾಜಕೀಯ ಪರಿಸ್ಥಿತಿ ಡೋಲಾಯಮಾನವಾಗುತ್ತೆ ಅಂತಕ್ಕಂಥ ಒಂದು ಅಸಮಾಧಾನ ಒಂದು ಒಂದು ಭವಿಷ್ಯದಿಂದ ಅವರು ಇದೀಗ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ. ಅದರಲ್ಲೂ ಕೂಡ ಏಕಾಏಕಿ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡ್ತಾ ಇದ್ದಂತೆ. ಪರಮೇಶ್ವರ್ ಕೂಡ ಮನೆಯಿಂದ ಹೊರಗಡೆ ಬಂದು ಕೆಆರ್ ಪುರಂದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ, ಬಿಕೆ ಹರಿಪ್ರಸಾದ್ ಕೂಡ ಬೆಂಗಳೂರನ್ನು ತೊರೆದು ಯಲ್ಲಾಪುರದಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ರಾಜಕಾರಣ ಮುಗಿದ ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಒಂದು ಪ್ರಚಾರ ಕಾರ್ಯ ತೊಡಗಿದ್ದಾರೆ. ಮುನಿಯಪ್ಪನವರು ಕೂಡ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರಚಾರ ಕಾರ್ಯ. ಮತ್ತೊಂದು ವಿಚಾರ, ಇವರಲ್ಲಿ ಏನೇ ಅಸಮಾಧಾನ ಇದ್ರು ಕಾರ್ಯಕರ್ತರ ಮುಂದೆ ಆದ್ರೂ ಅಟ್ಲೀಸ್ಟ್ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಉದ್ದೇಶ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಅಂದ್ರೆ ಇಲ್ಲಿ ಎರಡು ವಿಚಾರದಲ್ಲಿ, ಒಂದು ಸಿದ್ದರಾಮಯ್ಯನವರ ಹೇಳಿಕೆ ಏನಾದ್ರೂ ಸತ್ಯ ಆದ್ರೆ ನಾಳೆ ಸಿದ್ದರಾಮಯ್ಯನವರೇ ಮತ್ತೆ ಮುಖ್ಯಮಂತ್ರಿ ಆಗ್ಬಿಟ್ರೆ ಇಲ್ಲಿ ನಮ್ಮನ್ನ ತುಳಿತಾರೆ ಅಂತಕ್ಕಂಥ ಒಂದು ಭಯದಿಂದ ಆಗಿರ್ಬೋದು. ಮತ್ತೊಂದು ವಿಚಾರ, ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಒಂದು ಹೊಸ ಹುಮ್ಮಸ್ಸನ್ನು ತುಂಬಬೇಕು, ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಕಾರ್ಯಕರ್ತರು ಕೂಡ ಒಂದು ಮುನ್ನುಗ್ಬೇಕು, ಕಾರ್ಯಕರ್ತರು ಕೂಡ ಒಂದು ಮತವನ್ನ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹಾಕಿಸುವಲ್ಲಿ ಒಂದು ತಲ್ಲೀನರಾಗ್ಬೇಕು, ಒಂದು ಹುರುಪನ್ನ ತಂದುಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೂಡ ಇಲ್ಲಿ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಾಗಿದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮುಖಂಡರು ಟೋಟಲಿ ಪ್ರಚಾರಕ್ಕೆ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಒಂದು ದೊಡ್ಡ ಖುಷಿಯನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.